ನೈಸ್, ಅದು ವೆರಿ ಗುಡ್. ಫುಡ್ ಎಲ್ಲ ತಿನ್ಕೊಂಡು ಇಷ್ಟು ವೆಯ್ಟ್ ಲಾಸ್ ಆಗ್ತೀವಿ ಅನ್ನೋದು ನಾನು ನಾನು ಏನೇನೋ ಟ್ರೈ ಮಾಡಿದೆ ಸರ್. ಸುಮಾರು ಒಂದು 3 ಇಯರ್ಸ್ ನನ್ನ ದೊಡ್ಡ ಮಗಳು ಹುಟ್ಟಿದ ಮೇಲೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅದೇನ್ ಮಾಡಿದ್ರು 1 ಇಂಚು ಕಮ್ಮಿ ಆಗ್ತಿರ್ಲಿಲ್ಲ, 1 ಕೆಜಿನೂ ಕಮ್ಮಿ ಆಗ್ತಿರ್ಲಿಲ್ಲ. ನೈಸ್. ಈಗ ನನ್ಗೆ ನನ್ಗೆ ಮಿರಾಕಲ್, ಎಷ್ಟು ಬೇಗ ಆಯ್ತು. ಎಲ್ಲಾರು ಕೇಳ್ತಾರೆ ಸರ್ ನಮ್ಮ ಫ್ಯಾಮಿಲಿಲಿ, ಎಷ್ಟು ಏನ್ ಮಾಡ್ದೆ ಇಷ್ಟು ಬೇಗ ಆಗ್ಬಿಟಲ್ಲ ಅಂತ ನನ್ಗೆ ಆಶ್ಚರ್ಯ ಆಗುತ್ತೆ. ಆಗ್ಬಿಟ್ಟಿತ್ತು. ಮತ್ತೆ ಹೆಡ್ ಏಕ್ ತುಂಬಾ ಬರೋದು ಸರ್, ನನ್ಗೆ ಹೆಡ್ ಏಕ್ ಜಾಸ್ತಿ ಪ್ರಾಬ್ಲಮ್ ಇತ್ತು. 1 ಇಯರ್ 2 ಇಯರ್ ಇತ್ತು ಸರ್ ಅದು. ಈಗ ಅದು ಕಮ್ಮಿ ಆಗ್ಬಿಟ್ಟಿದೆ ನನ್ಗೆ. ನಾನೇ ಅನ್ಕೋತಾ ಇದೀನಲ್ಲ ಸರ್, ಇದೇನು ಆನ್ಲೈನ್ ಪ್ರೋಗ್ರಾಮ್ ಅಂದ್ರೆ ಹೆಂಗಿರುತ್ತೆ ನನಗೂ ಗೊತ್ತು, ಇದಿಂಗೆ ಮೊಬೈಲ್ ಅಲ್ಲಿ ಹೆಂಗ್ ಹೇಳ್ತಾರೆ ಇವರು ಅಂತ. ಆಮೇಲೆ ನನ್ಗೆ ವಿಡಿಯೋ ಎಲ್ಲ ನೋಡ್ತಿದ್ನಲ್ಲ ಸರ್, ಗೊತ್ತಾಯ್ತು ಓ ಈ ತರ ಮಾಡ್ಬೋದು ಹೇಳ್ತಾರೆ. ನಾವ್ ಮನೇಲಿ ಇದ್ಕೊಂಡೆ ಮಾಡ್ಬೋದಲ್ಲ, ಯಾಕಂದ್ರೆ ನಾನು ಮಕ್ಳಿರೋದ್ರಿಂದ ಎಲ್ಲೂ ಆಚೆ ಹೋಗಕ್ಕಾಗಲ್ಲ, ಮನೇಲೆ ಹೌದು. ಮಾಡ್ಬೇಕು. ಆದ್ರಿಂದ ನನ್ಗೂ ತುಂಬಾ ಹೆಲ್ಪ್ ಆಯ್ತು ಸರ್ ಮನೇಲೆ. ಅದ್ರಲ್ಲೂ ನಮ್ ಫ್ರೀ ಇರೋ ಟೈಮ್ ಅಲ್ಲಿ ಮಾಡ್ಕೊಂಡು ಮಾಡೋದು ತುಂಬಾ ಈಸಿ ಸರ್ ಇದು. ಏನ್ ಅನ್ಸುತ್ತೆ? ರಿಯಲಿ ರಿಯಲಿ ಥ್ಯಾಂಕ್ಸ್ಫುಲ್ ಫಾರ್ ಯು ಸರ್, ಬಿಕಾಸ್ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಕೂಡ ತುಂಬಾ ಸಲ ಬೈದಿದ್ದೆ ಇವ್ರಿಗೆ, ಏ ಅದೆಲ್ಲ ಸುಳ್ಳು, ಆಗುತ್ತಾ ಆಗಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್ ಅಂತಾನೆ ಹೇಳಿದ್ದೆ ಇವ್ರಿಗೆ. ಓಕೆ, ಬಟ್ ಇವಾಗ ಇಲ್ಲ, ರಿಯಲಿ ಈಗ ಅವರೇ ಜಾಯಿನ್ ಆಗ್ಬೇಕಂತಿದ್ದಾರೆ ಸರ್. ಆಕ್ಚುಲಿ ನೆಕ್ಸ್ಟ್ ಮಂತ್ ಇಂದ ನಾನು ಕೂಡ ಜಾಯಿನ್ ಆಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪೇನ್ ತುಂಬಾ ಇತ್ತು ಸರ್, ಬ್ಯಾಕ್ ಪೇನ್ ಅಂತೂ ಜಾಸ್ತಿ, ನನ್ ಕೆಳಗಡೆ ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಪೇನ್ ಇತ್ತು. ಮತ್ತೆ ಓಕೆ. ಹೆಲ್ತ್ ಇಶ್ಯೂ ಜಾಸ್ತಿ ಆಗ್ತಾ ಇತ್ತು, ಅದೇ B12 ವಿಟಮಿನ್ ಡಿ ಅದೆಲ್ಲಾನು. ಆಮೇಲೆ ಇವಾಗ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಒಂದೇ ಆರಾಮಾಗಿ ಜಿಮ್ ಸೇರ್ಕೊಳ್ರೆ ಅಂದ್ರೆ, ಇಲ್ಲ ನಾನು ಕಿರಣ್ ಸಾಗರ್ ಸರ್ ಹತ್ರ ಜಾಯಿನ್ ಆಗ್ಲೇಬೇಕು ಅಂತ ತುಂಬಾ ಫೋರ್ಸ್ ಮಾಡಿದ್ರು. ಓಕೆ, ಸರಿ ಓಕೆ, ಜಾಯಿನ್ ಆಗಮ್ಮ ನಿನ್ ಇಷ್ಟ ಅಂತ ಹೇಳಿದೆ. ಬಟ್ ರಿಯಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸರ್, ನಾಟ್ ಎಕ್ಸ್ಪೆಕ್ಟೆಡ್. ಈ ಲೆವೆಲ್ ಗೆ ಇಷ್ಟಕ್ಕೆ ಸಣ್ಣ ಆಗ್ತಾರೆ ಅಂತ ರಿಯಲಿ ನಾಟ್ ಎಕ್ಸ್ಪೆಕ್ಟೆಡ್. ಬಟ್ ಇವಾಗ ಇವಾಗ ಅನಿಸ್ತದೆ ನೀವೇ ಕರೆಕ್ಟ್ ಇವಾಗ ಮಾಡ್ತಿದ್ದೆ. ನೀವೇ ಸಾಕು ಸಣ್ಣ ಆಗಿದ್ದು ಅಂತ ಹೇಳ್ತಾ ಇದೀರಿ ಅಂತಲ್ಲ. ಈಗ ಎಲ್ಲಾರು ನಮ್ ರಿಲೇಶನ್ ಅಲ್ಲಿ ಎಲ್ಲಾರು ಹೇಳ್ತಿದ್ದಾರೆ ಸರ್ ಸಾಕು, ಇವ ಇನ್ನ ಜಾಸ್ತಿ ಆಗ್ಬಿಟ್ರೆ ತುಂಬಾ ಸಣ್ಣ ಕಾಣ್ತಿದೆ. ಸೊ ಹಾಯ್ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನು ಇವತ್ತು ಇಲ್ಲಿ ಮಾತಾಡ್ತಿರೋದು ನನ್ನ ಒಬ್ರು ಕ್ಲೈಂಟ್ ಆಶಾ ಅಂತ. ಆಶಾ ಅವರು ಇರೋದು ರಾಜಾಜಿ ನಗರ ಬೆಂಗಳೂರಲ್ಲಿ. ಸೊ ಆಶಾ ಅವರು ಒಂದು ಆಲ್ಮೋಸ್ಟ್ ಒಂದು 4 ತಿಂಗಳಿಂದ ಆನ್ಲೈನ್ ಡೈಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಜಾಯಿನ್ ಆಗಿ ಆಲ್ಮೋಸ್ಟ್ ಒಂದು 13 kg ಅಷ್ಟು ಫ್ಯಾಟ್ ಕಡಿಮೆ ಮಾಡಿದ್ದಾರೆ. ಸೊ ನಮಸ್ಕಾರ ಆಶಾ ಅವರು, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ಒಂದು 73.5 ಇತ್ತು ಸರ್, ಇವಾಗ ಇವಾಗ ಎಷ್ಟಿದೆ? ಇವಾಗ 61. ಹೌದಾ? ಓಕೆ. ಹೊಟ್ಟೆ ಇಂಚೆಲ್ಲ ಎಷ್ಟಿತ್ತು ಮೊದ್ಲೇ ಸ್ಟಾರ್ಟ್ ಮಾಡಿದಾಗ? ಹೊಟ್ಟೆ 43 ಇತ್ತು ಸರ್. ಇವಾಗ 36 ಆಗಿದೆ, ಆಲ್ಮೋಸ್ಟ್ 7 inches ಕಡಿಮೆ ಆಗಿರೋದು ಅಲ್ವಾ? ಹೌದು ಸರ್, ನಾನು ಏನೇನ್ ಯೂಟ್ಯೂಬ್ ಅಲ್ಲಿ ಅನ್ಸ್ಕೊಳ್ತೀರಿ? ನೋಡ್ತಾ ಇದ್ದೆ ಸರ್, ಆಲ್ಮೋಸ್ಟ್ ನಾನು 1.5 ಇಯರ್ ಇಂದ ನೋಡ್ತಾನೆ ಇದ್ದೆ. ಹೌದಲ್ವಾ, ಹೆಲ್ದಿ ಆಗಿ ನಾನು ಮಾಡ್ಬೋದಲ್ವಾ ಅನ್ಕೊಂತಾ ಇದ್ದೆ. ಬಟ್ ಮನೇಲಿ ಕೇಳ್ತಾ ಇದ್ದೆ ಅವರು, ಅದೆಲ್ಲ ಇರಲ್ಲ ಅಮ್ಮ ಬೇಡ ಬೇಡ ಅನ್ನೋರು. ನಾನು ಹೌದೇನು ಅನ್ಬಿಟ್ ಸುಮ್ನೆ ಆಗ್ಬಿಡ್ತಾ ಇದ್ದೆ. ಅಮ್ಮ ಮತ್ತೆ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಸರ್, ನಾನು ಸರ್ ಜಾಯಿನ್ ಆಗ್ಬೇಕು ನೋಡೋಣ ಆಗೋಣ ಒಂದ್ಸಲಿ ಟ್ರೈ ಮಾಡೋಣ ಅಂತ ನಾನು ಆದೆ. ಆಗಿದ್ದಕ್ಕೆ ತುಂಬಾ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ ನಂಗೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಏನ್ ಹೆಲ್ತ್ ಇಶ್ಯೂಸ್ ಇತ್ತು? ಬ್ಯಾಕ್ ಪೇನ್ ತುಂಬಾ ಇತ್ತು ಸರ್, ಬ್ಯಾಕ್ ಪೇನ್ ಅಂತೂ ಜಾಸ್ತಿ, ನನ್ ಕೆಳಗಡೆ ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಪೇನ್ ಇತ್ತು. ಬಟ್ ಎಲ್ಲಾರು ಹೇಳೋರು ಡೆಲಿವರಿ ಇಂದ ಹಂಗ ಆಗ್ತಿದೆ, ನಿಂಗೆ ಅನಸ್ಥಿಷ್ಯ ಕೊಟ್ಟಿರ್ತಾರಲ್ಲ ಅದಕ್ಕಿಂತ ಅಂದ್ರು. ನೋಡೋಣ ಓಕೆ. ವೆಯ್ಟ್ ರಿಡ್ಯೂಸ್ ಮಾಡಿದ್ರೆ ಏನಾದ್ರು ಇದಾಗುತ್ತೇನೋ. ನನ್ಗೆ ಆಲ್ಮೋಸ್ಟ್ 13 kg ಜಾಸ್ತಿ ಆಗ್ಬಿಟ್ನಲ್ಲ, ಅದೇ ಭಯ ಆಗೋಯ್ತು. ಮತ್ತೆ ಓಕೆ. ಹೆಲ್ತ್ ಇಶ್ಯೂ ಜಾಸ್ತಿ ಆಗ್ತಾ ಇತ್ತು, ಅದೇ B12 ವಿಟಮಿನ್ ಡಿ ಅದೆಲ್ಲಾನು. ಆಮೇಲೆ ಇವಾಗ ಅದೆಲ್ಲ ಏನು ಪ್ರಾಬ್ಲಮ್ ಒಂದ್ ಇಲ್ಲ ನಿಮಿಷ. ಸರ್, ತಲೆ. ಓಕೆ, ಅಂದ್ರೆ ಎರಡು, ನಿಮ್ಗೆ ಎರಡು ಸಿ ಸೆಕ್ಷನ್ ಡೆಲಿವರಿ ಆಗಿದೆ ಟೋಟಲ್ ಆಗಿ? ಎರಡು ಎರಡು C-section. ಎರಡು ಎರಡು ಸಿ ಎರಡು ಸೆಕ್ಷನ್ ಡೆಲಿವರಿ. ಸೊ ಆಮೇಲೆ ಹೌದು ನಿಮಗೆ ಬ್ಯಾಕ್ ಪೇನ್ ಅನ್ನೋದು ಯಾವಾಗ ಫಸ್ಟ್ ಡೆಲಿವರಿ ಆದ್ಮೇಲೆ ಸ್ಟಾರ್ಟ್ ಆಗಿತ್ತು? ಸೆಕೆಂಡ್ ಹಾ, ಡೆಲಿವರಿ. ಫಸ್ಟ್ ಡಿಲಿವರಿ ಆದ್ಮೇಲೆ ಸ್ಟಾರ್ಟ್ ಆಯ್ತು ಸರ್. ಓಕೆ. ಆಮೇಲಿಂದ ಬ್ಯಾಕ್ ಪೇನ್ ಅದು ಆಲ್ಮೋಸ್ಟ್ ಒಂದು ಹಾ, 2 2 ಎಷ್ಟು ಇಯರ್ಸ್ ಈಗ? 2-3 ಇಯರ್ಸ್ ಆಲ್ಮೋಸ್ಟ್ ಇತ್ತು ಸರ್ ನನಗದು. ಹೌದು. ಸೊ ಅಂದ್ರೆ ಆಶಾ ಈಗ ಅವ್ರ ಬ್ಯಾಕ್ ಪೇನ್ ಇದ್ದಿದ್ಕೆ ಅವ್ರೇನ್ ತುಂಬಾ ಹೆವಿ ಎಕ್ಸರ್ಸೈಸ್ ಮಾಡಿಲ್ಲ ಆಕ್ಚುಲಿ ಮಾಡಿಲ್ಲ. ಇದ್ರೊಳಗಡೆ. ಹೌದು, ಆಕ್ಚುಲಿ ಅದಂತೂ ಹೆವಿ ನಾನು ಶೋರ್ ಹೇಳ್ತೀನಿ, ನಾನು ಹೆವಿ ಎಕ್ಸರ್ಸೈಸ್ ಏನೇ ಓವರ್ ಹೆವಿ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಅವ್ರು ಮಾಡಿಲ್ಲ. ಇನ್ನ ಜಾಸ್ತಿ ಫಿಟ್ ಆಗಿರೋರು. ಬಟ್ ಆದ್ರೆ ಅವರು ಬ್ಯಾಕ್ ಪೇನ್ ಇದ್ದಿದ್ಕೆ ಬ್ಯಾಕ್ ಪೇನ್ ರಿಲೇಟೆಡ್ ಎಕ್ಸರ್ಸೈಸ್ ಮಾತ್ರ ಮಾಡಿದ್ರು, ಬಿಕಾಸ್ ಅದ್ರಲ್ಲೇನೆ ಅವರಿಗೆ ಇಷ್ಟು ಫ್ಯಾಟ್ ಲಾಸ್ ಅಂತ ಆಗಿದೆ. ಬಟ್ ಫುಲ್ ಸ್ಟಾರ್ಟಿಂಗ್ 1 ಮಂತ್ ಅಂತೂ ಬರೀ ನಾನು ಬ್ಯಾಕ್ ಪೇನ್ದೆ ಮಾಡಿದ್ದೀನಿ ಸರ್, ಬೇರೆ ಏನೂ ಮಾಡಿಲ್ಲ. ಆಮೇಲೆ ಕಾರ್ಡಿಯೋ ಅದೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿದೆ.
ಅಂದ್ರೆ ಅವ್ರು ರಿಯಲ್ ಆಗಿ ಫ್ಯಾಟ್ ಲಾಸ್ ಗೆ ಮಾಡಂತ ಸ್ಟ್ರೆಂತ್ ಟ್ರೈನಿಂಗ್ ಅದೆಲ್ಲ ಜಾಸ್ತಿ ಮಾಡಿದ್ರೆ ಇನ್ನ ಜಾಸ್ತಿ ಫಿಟ್ ಆಗಿರೋರು. ಜಾಸ್ತಿ ಆಗ್ತಾ ಅವ್ರಿಗೆ ಇದ್ದಾವೆ ಸರ್. ಅವ್ರಿಗೆ ಅವ್ರಿಗೆ ಮೇನ್ ಕಾರಣ ವೆಯ್ಟ್ ಲಾಸ್ ಜೊತೆ ಬ್ಯಾಕ್ ಪೇನ್ ರಿಹ್ಯಾಬ್ ಮಾಡ್ಬೇಕು ಅಂತಿತ್ತು. ಸೊ ಇವಾಗ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಸರ್, ಈಗ ಆರಾಮಾಗಿದ್ದೀನಿ. ಎದೊಳಕ್ಕೆ ಕೂತ್ಕೊಳಕ್ಕೆ ಎಲ್ಲ ಸುಲಭ ಆಗಿದೆ. ಅವಾಗ ತುಂಬಾ ಏನೋ ಕೂತ್ಕೊಂಡ್ರೆ ಎದೊಳಕ್ಕೆ ಆಗ್ತಿರ್ಲಿಲ್ಲ, ಆ ತರ ಆಗೋದು ನನಗೆ. ನನ್ನ ವೆಯ್ಟ್ ನನಗೆ ಜಾಸ್ತಿ ಆಗಿದೆ ಅನ್ಸ್ಬಿಟ್ಟಿದ್ದು. ಇವಾಗ ಚೆನ್ನಾಗಿದ್ದೀನಿ ಸರ್. ನೈಸ್, ಅದು ವೆರಿ ಗುಡ್. ಫುಡ್ ಎಲ್ಲ ತಿನ್ಕೊಂಡು ಇಷ್ಟು ವೆಯ್ಟ್ ಲಾಸ್ ಆಗ್ತೀವಿ ಅನ್ನೋದು. ನಾನು ನಾನು ಏನೇನೋ ಟ್ರೈ ಮಾಡಿದೆ ಸರ್. ಸುಮಾರು ಒಂದು 3 ಇಯರ್ಸ್ ನನ್ನ ದೊಡ್ಡ ಮಗಳು ಹುಟ್ಟಿದ ಮೇಲೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅದ್ ಏನ್ ಮಾಡಿದ್ರು 1 ಇಂಚು ಕಮ್ಮಿ ಆಗ್ತಿರ್ಲಿಲ್ಲ, 1 ಕೆಜಿನೂ ಕಮ್ಮಿ ಆಗ್ತಿರ್ಲಿಲ್ಲ. ನೈಸ್. ಆಯ್ತು, ಈಗ ನನ್ಗೆ ನನ್ಗೆ ಮಿರಾಕಲ್. ಎಷ್ಟು ಬೇಗ ಆಯ್ತು, ಎಲ್ಲಾರು ಕೇಳ್ತಾರೆ ಸರ್ ನಮ್ಮ ಫ್ಯಾಮಿಲಿಲಿ, ಎಷ್ಟು ಏನ್ ಮಾಡ್ದೆ ಇಷ್ಟು ಬೇಗ ಆಗ್ಬಿಟ್ಟಲ್ಲ ಅಂತ ನನ್ಗೆ ಆಶ್ಚರ್ಯ ಆಗುತ್ತೆ. ಎಕ್ಸರ್ಸೈಸ್ ಮೂರ್ ಹೊತ್ತು ಕರೆಕ್ಟ್ ಆಗಿ ತಿನ್ಕೊಂಡ್ರು ಆಶಾ ಅವ್ರದ್ದು. ಕೊಂಡು ಮಾಡಿರೋದು ಹೌದು ಸರ್. ಅದು ಅದು ಎಲ್ಲಾರು ಕೇಳ್ತಾರೆ ಸರ್, ನಾನ್ ವೆಜ್ ತಿಂದು ಸಣ್ಣ ಆಗ್ತಾರ, ಅಯ್ಯೋ ಇದೇನೋ ಚಿಕನ್ ಮಟನ್ ಎಲ್ಲ ಬಿಟ್ಬಿಡ್ರಿ ಅಂತಾರೆ. ಇವ್ ಏನು ನೀನ್ ಎಲ್ಲ ತಿಂತಾ ಇದೆಯಲ್ಲ ಅಂತಾರೆ. ಹೌದು, ನಾನು ಎಲ್ಲ ತಿಂದು ಸಣ್ಣ ಆಗಿದ್ದೀನಿ ಅಂತ ಅಂದ್ರೆ ಹೇಳ್ತೀನಿ ಸರ್. ಸ್ಪೆಸಿಫಿಕ್, ಇವಾಗ ಅವ್ರ ಹಸ್ಬೆಂಡ್ ಮೋಸ್ಟ್ಲಿ ಒಂದ್ ಸ್ವಲ್ಪ ಲಾಸ್ಟ್ 1 ಮಂತ್ ಇಂದ ವೆಜಿಟೇರಿಯನ್ ಡಯಟ್ ಅಲ್ಲಿ ಇದಾರೆ. ಅವ್ರ ಹಸ್ಬೆಂಡ್ ಶಬರಿಮಲೆ ಹೌದು ಹೋಗಿ ಸರ್, ಹೋಗಿದ್ದಕ್ಕೋಸ್ಕರ ಸೊ ಅವಾಗ ಸ್ವಲ್ಪ ಸ್ಲೋ. ಸೊ ಹೌದು ಸರ್. ನಮಸ್ಕಾರ ಸರ್. ಸೊ ಏನ್ ಹೇಳ್ತೀರಾ ನಿಮ್ಮ ವೈಫ್ ದು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಬಗ್ಗೆ ಏನ್ ಅನ್ಸುತ್ತೆ? ರಿಯಲಿ ರಿಯಲಿ ಥ್ಯಾಂಕ್ಸ್ಫುಲ್ ಫಾರ್ ಯು ಸರ್, ಬಿಕಾಸ್ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಕೂಡ ತುಂಬಾ ಸಲ ಬೈದಿದ್ದೆ ಇವ್ರಿಗೆ, ಏ ಅದೆಲ್ಲ ಸುಳ್ಳು, ಕಿರಣ್ ಸಾಗರ್ ಸರ್ ಯೂಟ್ಯೂಬ್ ಅದೆಲ್ಲ ಸುಳ್ಳು ರೀ, ಅದೆಲ್ಲ ಆಗುತ್ತಾ ಆಗಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್ ಅಂತಾನೆ ಹೇಳಿದ್ದೆ ಇವ್ರಿಗೆ. ಓಕೆ, ಬಟ್ ಇವಾಗ ಇಲ್ಲ, ರಿಯಲಿ ಈಗ ಅವರೇ ಜಾಯಿನ್ ಆಗ್ಬೇಕಂತಿದ್ದಾರೆ ಸರ್. ಆಕ್ಚುಲಿ ನೆಕ್ಸ್ಟ್ ಮಂತ್ ಇಂದ ನಾನ್ ಕೂಡ ಜಾಯಿನ್ ಆಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ಅಟ್ಲೀಸ್ಟ್ ಗೊತ್ತಲ್ಲ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಏನ್ ಮಾಡ್ತಿದ್ದಾರೆ ಅಂತ. ಜಸ್ಟ್ ಇದು ಅದರಲ್ಲಿ ಅವ್ರು ಸ್ವಲ್ಪ ಬಾಡಿ ಬಿಲ್ಡ್ ಮಾಡ್ಬೇಕಂತಿದ್ದಾರೆ, ಅದಕ್ಕೋಸ್ಕರ ಜಾಯಿನ್ ಹೌದಾ? ಆಗ್ಬೇಕು. ಅವ್ರೇ ಅನ್ಫಿಟ್ ಆಗೇನಿಲ್ಲ ಮಲಗಿದ್ರು, ಅವರು ಇಲ್ಲ ಸರ್, ಫಿಟ್ ಆಗಿ ಫಿಟ್ ಇದಾರೆ ಆಗಿದ್ರು ಅವರು. ಸರ್. ಸ್ವಲ್ಪ ಅಂದ್ರೆ ನಿಮ್ಮ ಅಟ್ಲೀಸ್ಟ್ 6 ಪ್ಯಾಕ್ ಆ ತರ ಸ್ವಲ್ಪ ಬಾಡಿ ಬಿಲ್ಡ್ ಮಾಡೋಣ. ರಾಜಾಜಿನಗರ ಅಂದ್ರೆ ವಿಜಯನಗರ ಪಕ್ಕನೆ ಒಂದು ಜಸ್ಟ್ ಒಂದು 6-7 ಕಿಲೋಮೀಟರ್ ದೂರದಲ್ಲೇ ಇದ್ದೀರಾ ನಮ್ಮ ಆಫೀಸಿನ. ಬಟ್ ಹೌದಾ ಆದ್ರೂ ಸರ್? ಕೂಡ ಇವತ್ತಿನಿಂದ ಆದ್ರೂ ಕೂಡ ಇವತ್ತಿನ ತನಕ ನಾನು ನೀವು ಯಾವತ್ತು ಮುಖಾಮುಖ ನೋಡಿ ಮಾತಾಡಿಲ್ಲ, ಹೌದು, ಮೊದಲನೇ ಇವತ್ತೇ ಫಸ್ಟ್ ಟೈಮ್ ಫಸ್ಟ್ ಟೈಮ್. ಮಾತಾಡ್ತಾ ಇರೋದು. ಸೊ ಹೌದು ಸರ್, ಬರೇ ಫೋನ್ ಕಾಲ್ ಮಾತಾಡ್ತಾ ಇದ್ದೆ, ಫೋನ್ ಕಾಲ್ ಅಲ್ಲಿ ಗೈಡ್ ಮಾಡ್ತಾ ಇದ್ದೆ. ಸೊ ಹೌದು ಹೌದು. ಮಾಡ್ಬೋದಾ ಈ ತರ ದೂರದಲ್ಲಿ ಇದ್ಕೊಂಡು ಮಾಡ್ಬೋದಾ ಅಂತ? ಓ ಆಲ್ಮೋಸ್ಟ್ ಸರ್, ನಾನೇ ಅನ್ಕೋತಾ ಇದ್ದೀನಲ್ಲ ಸರ್, ಇದೇನು ಆನ್ಲೈನ್ ಪ್ರೋಗ್ರಾಮ್ ಅಂದ್ರೆ ಹೆಂಗಿರುತ್ತೆ ನನಗೂ ಗೊತ್ತು, ಇದಂಗೆ ಮೊಬೈಲ್ ಅಲ್ಲಿ ಹೆಂಗ್ ಹೇಳ್ತಾರೆ ಇವರು ಅಂತ. ಆಮೇಲೆ ನನ್ಗೆ ವಿಡಿಯೋ ಎಲ್ಲ ನೋಡ್ತಿದ್ನಲ್ಲ ಸರ್, ಗೊತ್ತಾಯ್ತು, ಓ ಈ ತರ ಮಾಡ್ಬೋದು ಹೇಳ್ತಾರೆ. ಸೊ ನಾವ್ ಮನೇಲಿ ಇದ್ಕೊಂಡೆ ಮಾಡ್ಬೋದಲ್ಲ, ಯಾಕಂದ್ರೆ ನಾನು ಮಕ್ಳಿರೋದ್ರಿಂದ ಎಲ್ಲೂ ಆಚೆ ಹೋಗಕ್ಕಾಗಲ್ಲ, ಮನೇಲೆ ಹೌದು. ಮಾಡ್ಬೇಕು. ಆದ್ರಿಂದ ನನ್ಗೂ ತುಂಬಾ ಹೆಲ್ಪ್ ಆಯ್ತು ಸರ್ ಮನೇಲೆ. ಅದ್ರಲ್ಲೂ ನಮ್ ಫ್ರೀ ಇರೋ ಟೈಮ್ ಅಲ್ಲಿ ಮಾಡ್ಕೊಂಡು ಮಾಡೋದು ತುಂಬಾ ಈಸಿ ಸರ್. ಇದು ಅಂದ್ರೆ ನಾನ್ ಎಕ್ಸರ್ಸೈಸ್ ಎಲ್ಲಾರ್ಗು ಇವಾಗ ಹೇಳ್ತಾ ಇದ್ದೀನಿ, ಎಷ್ಟು ಈಸಿಯಾಗಿ ಮಾಡ್ಬೋದು, ವೆಯ್ಟ್ ಲಾಸ್ ಮಾಡೋದು ಇಷ್ಟು ಈಸಿನಾ ಅನ್ಸ್ಬಿಡುದು ಸರ್ ಇವಾಗ. ಹೌದು ಸರ್, ನನ್ಗೆ ಇವಾಗ ಈ ಫುಡ್ಡೇ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಸರ್. ನಾನು ಫುಲ್ ಕಮ್ಮಿ ಆಗಿದೆ ಇವಾಗ, ನನ್ಗೆ ಹೆಡ್ಡೇಕ್ ಅನ್ನೋದೇ ಅಷ್ಟು ಬರ್ತಾ ಇಲ್ಲ. ಮೈಗ್ರೇನ್ ತರ ಅಲ್ಲ, ಮೈಗ್ರೇನ್ ಇತ್ತು ಸರ್. ಹೌದು ಮೈಗ್ರೇನ್. ಸೊ ಇವಾಗ ಮೈಗ್ರೇನು ಕಡಿಮೆ ಆಗಿದೆ. ಅದು ಕಮ್ಮಿ ಆಗಿದೆ ಸರ್. ಅದು ಸರ್, ಯೋಗ ಮಾಡ್ತಿದ್ದೆ, ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೆ, ಆದ್ರೆ ಒಂದ್ ವೆಯ್ಟ್ ಕಮ್ಮಿನೇ ಆಗ್ತಿರ್ಲಿಲ್ಲ. ಓಕೆ, ಆದ್ರೆ ಈಗ ಕಮ್ಮಿ ಆಗಿರೋದೇ ನನ್ಗೆ ತುಂಬಾ ಖುಷಿ ಆಗೋ ವಿಷಯ. ಥ್ಯಾಂಕ್ ಯು ಅಶ್ ಅವರೇ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡಿದ್ದಕ್ಕೆ. ದೂರದಿಂದ ಯಾರು ಬೇಕಾದ್ರೂ ಮಾಡ್ಬೋದಾ ಇದನ್ನ ಪ್ರೋಗ್ರಾಮ್ ಯಾರ್ ನಮ್ಮ? ಬೇಕಾದ್ರೂ ಮಾಡ್ಬೋದು, ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು, ಆ ಕಾನ್ಫಿಡೆನ್ಸ್ ಇದೆ ಸರ್. ಓಕೆ ಸರಿ, ಥ್ಯಾಂಕ್ ಯು ಅಶ್ ಅವರೇ ನಿಮ್ಮ ಟೈಮ್ ಕೊಟ್ಟು ನಿಮ್ಮ ಜರ್ನಿ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಿಮಗೂ ಕೂಡ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಜಾಯ್ನ್ ಆಗಿ ಫಿಟ್ ಆಗಬೇಕು ಅಂತ ಆಸೆ ಇದ್ದರೆ, ಪಿ ಸಿ ಓ ಡಿ, ಥೈರಾಯ್ಡ್, ಬ್ಯಾಕ್ ಪೇನ್ ಈ ಥರ ಇಶ್ಯೂಗಳಿಗೆ ನಿಮಗೇನಾದರೂ ಸೊಲ್ಯೂಷನ್ ಬೇಕು ಅಂತಿದ್ರೆ ಈ ಪ್ರೋಗ್ರಾಮ್ ನಿಮಗೆ ಹೆಲ್ಪ್ ಆಗ್ಬೋದು. ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ನಲ್ಲಿ ನಾವು ಆಹಾರ ಕ್ರಮ ಮತ್ತು ಮನೆಯಲ್ಲೇ ವ್ಯಾಯಾಮ, ಈ ಥರ ಜಿಮ್ಮಲ್ಲಿ ಮಾಡೋರಿಗೆ ಜಿಮ್ಮಲ್ಲಿ, ಈ ಥರ ಎಲ್ಲ ರೀತಿ ಗೈಡೆನ್ಸ್ನ ಕೊಡ್ತೀವಿ. ಅದಕ್ಕೆ ಪ್ರೋಗ್ರಾಮ್ ಮಾಡಿಕೊಟ್ಟು ನಿಮಗೆ ವೀಕ್ಲಿ ವೀಕ್ಲಿ ಕನ್ಸಲ್ಟೇಷನ್ ಥರ ಇರುತ್ತೆ, ನಿಮ್ಮನ್ನ ಸರಿಯಾದ ದಾರಿನಲ್ಲಿ ನಿಮ್ಮನ್ನ ಗೈಡ್ ಮಾಡೋದಕ್ಕೆ. ನನ್ನ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರೆ ನಾನೇ ನಿಮಗೆ ಕೋಚ್ ಮಾಡ್ತೀನಿ. ನನ್ನ ಹಾಗೆ ನನ್ನ ಟೀಮ್ದು ಕಡಿಮೆ ಬೆಲೆಯಲ್ಲಿ ನನ್ನ ಟೀಮ್ ಕೂಡ ಕೋಚ್ ಮಾಡ್ತಾರೆ. ಅವರ ಪ್ರೋಗ್ರಾಮ್ ಕೂಡ ನೀವು ತೊಗೊಂಡ್ರೆ ಅವರೇ ನಿಮಗೆ ಕಾಲ್ ಮಾಡಿ ನಿಮಗೆ ಎಲ್ಲ ಗೈಡ್ ಮಾಡ್ತಾರೆ. ಸೊ ಬೇಸಿಕಲಿ ಈ ಪ್ರೋಗ್ರಾಮ್ ಜಾಯ್ನ್ ಆಗೋದಕ್ಕೆ ನೀವು ಕೆಳಗಡೆ ಒಂದು ವಿಡಿಯೋ ಇದೆ, ಹೌ ಟು ಜಾಯಿನ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ.
ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಮ್ಮ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ, ಅದರದ್ದು ರೂಲ್ಸ್ಗಳು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಕಾಸ್ಟ್ ಕೂಡ ನಿಮಗೆ ಬಜೆಟಿಗೆ ಸೂಟ್ ಆಗುತ್ತಾ ಎಲ್ಲ ತಿಳ್ಕೊಳ್ಳಿ. ಆನಂತರ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಒಂದು 7-8 ಪ್ರಶ್ನೆಗಳನ್ನ ಕೇಳಿರ್ತೀವಿ, ಆ ಡೀಟೇಲ್ಸ್ಗಳನ್ನ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಜಾಯಿನ್ ಮಾಡಿಸ್ಕೋತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.